ಹಾಯ್ ಎವ್ರಿವನ್, ಎಲ್ಲ SSLC ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಎಲ್ಲ SSLC ವಿದ್ಯಾರ್ಥಿಗಳಿಗೆ 26 ಗ್ರೇಸ್ ಅಂಕ ಕನ್ಫರ್ಮೇಷನ್ ಆಗಿದೆ. ಇದು ಅಧಿಕೃತವಾಗಿ ಆದೇಶವನ್ನು ಕೂಡ ಮಾಡಿದ್ದಾರೆ. ಇದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ವಿಷಯ ನೋಡೋದಾದರೆ 2022-23 ಸಾಲಿನ SSLC ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಸಿಹಿ ಸುದ್ದಿ ನೀಡಿದ್ದು, ಈ ಬಾರಿಯು ಕೊರೋನಾ ಬ್ಯಾಚ್ ಎಂದು ಪರಿಗಣಿಸಿ 26 ಗ್ರೇಸಂಕ ಪಡೆಯಲು ಅವಕಾಶವನ್ನು ಕೂಡ ಕಲ್ಪಿಸಿದೆ. ಈ ವರ್ಷವನ್ನು ಕೂಡ ಕೊರೋನಾ ಬ್ಯಾಚ್ ಎಂದು ಕನ್ಸಿಡರ್ ಮಾಡಿ ವಿದ್ಯಾರ್ಥಿಗಳ ಶೇಕಡ 10% ಅಂದರೆ 26 ಗ್ರೇಸಂಕಗಳನ್ನು ಪಡೆಯುವ ಅವಕಾಶ ಬಂದುಬಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ನೀಡಿದೆ ಅಂತ ಹೇಳ್ಬೋದು. ನಂತರ ಈ ಕುರಿತು ಮಾಹಿತಿ ನೀಡಿರುವ SSLC ಬೋರ್ಡ್ ನಿರ್ದೇಶಕ ರಾಮಚಂದ್ರ ಸರ್ ಅವರು, ಈ ಬಾರಿಯೂ ನಾವು ಕೊರೋನಾ ಬ್ಯಾಚ್ ಎಂದು ಪರಿಗಣಿಸಿ ಶೇಕಡ 10% ಗ್ರೇಸ್ ಅಂಕವನ್ನು ಕೂಡ ನೀಡಲಾಗುವುದು. 3 ವಿಷಯಗಳಲ್ಲಿ ಮಾತ್ರ ಗ್ರೇಸ್ ಮಾರ್ಕ್ಸ್ ಅಂಕ ನೀಡ್ತೀವಿ. 3 ವಿಷಯಗಳಲ್ಲಿ ಮಾತ್ರ ತೇರ್ಗಡೆ ಕಡಿಮೆ ಅಂಕ ಪಡೆಯುವ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯವಾಗುತ್ತದೆ ಅಂತ ಹೇಳಿದ್ದಾರೆ. ಯಾರೆಲ್ಲ ವಿದ್ಯಾರ್ಥಿಗಳು ತೇರ್ಗಡೆಯಲ್ಲಿ ಕಡಿಮೆ ಅಂಕ ಪಡೆಯುವ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. SSLC 6 ವಿಷಯಗಳ ಪೈಕಿ 3 ವಿಷಯಗಳಲ್ಲಿ ಉತ್ತೀರ್ಣರಾದರೆ ಉಳಿದ 3 ವಿಷಯಗಳಲ್ಲಿ ತಲಾ ಶೇಕಡ 10 ಅಂದರೆ ಒಟ್ಟು 26 ಅಂಕ ಮೀರದಂತೆ ಕೃಪಾಂಕ ದೊರೆಯಲಿದೆ. ಪ್ರಥಮ ಭಾಷೆಯಲ್ಲಿ ಗರಿಷ್ಠ 10 ಅಂಕ, ಉಳಿದ ವಿಷಯದಲ್ಲಿ ಗರಿಷ್ಠ 8 ಅಂಕ ಕೃಪಾಂಕವನ್ನು ಕೂಡ ನೀಡ್ತಾರೆ.